ತಾಳಿ ಕೋಟೆ ಕದನ, ತಾಳಿ ಕೋಟೆ ಕದನ, ಇದರಲ್ಲೇ ಅರ್ಥ ಆಗತ್ತೆ ಅನ್ಕೊಂತೀನಿ ಇವತ್ತಿನ ಸಬ್ಜೆಕ್ಟ್ ಏನು ಅನ್ನೋದನ್ನು. ಕಾಂಗ್ರೆಸ್ ಗೆದ್ದರೆ ಮಹಿಳೆಯರ ಮಂಗಳ ಸೂತ್ರ ಕೂಡ ಕಿತ್ತು ಹಾಕತ್ತ ಹಾಗಾದರೆ ಅನ್ನುವ ಪ್ರಶ್ನೆ ಹುಟ್ಟುಕೊಂಡಿರೋದು ಒಂದು ಹೇಳಿಕೆಗೆ. ಇದು ಯಾಕೆ ಬಂತೀಗ ಅಂತಂದರೆ ಕಾಂಗ್ರೆಸ್ಸಿಗರು ಒಲೈಕೆ ರಾಜಕಾರಣ ಮಾಡ್ತಾರೆ ಅನ್ನೋದಕ್ಕೆ. ಹಿಂದೂಗಳ ಸಂಪತ್ತು ಮುಸ್ಲಿಮರಿಗೆ ಹಂಚಿಬಿಡುತ್ತ ಕಾಂಗ್ರೆಸ್ಸು, ಮೋದಿ ಆರೋಪ ಕಾಂಗ್ರೆಸ್ ಕೆಂಡಾಗಿದೆ, ಇನ್ನೊಂದು ಕಡೆಗೆ ಅಖಾಡದಲ್ಲಿ ಹೊಸ ಅಸ್ತ್ರ ಕೂಡ ಸಿಕ್ಕಾಗಿದೆ. ಹೆಚ್ಚು ಮಕ್ಕಳಿದ್ದವರಿಗೆ ನಿಮ್ಮ ಆಸ್ತಿ ಹಂಚಿ ಹೋಗಲಿದೆ, ರಾಜಸ್ಥಾನದ ಜೈಪುರದಲ್ಲಿ ನಡೆದ ಪ್ರಚಾರದಲ್ಲಿ ಮೋದಿ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಪ್ರಧಾನಿ ಮೋದಿ ಇಂಥ ಹೇಳಿಕೆ ಕೊಡ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಅಂತ ಕಾಂಗ್ರೆಸ್ಸಿಗರು. ಒಂದು ಕಡೆಗೆ ಒಬ್ಬ ದೇಶದ ಪ್ರಧಾನಿಯಾದವರು ಈ ಥರದ್ದೆಲ್ಲ ಹೇಳಿಕೆ ಕೊಡಬಹುದಾ ಅಂತಲೂ ಪ್ರಶ್ನೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಿಜೆಪಿ ಬಂದರೆ ಮಂಗಳಸೂತ್ರದ ಜೊತೆ ಗಂಡಂದಿರು ಮಕ್ಕಳನ್ನೂ ಕಿತ್ಕೋತಾರೆ, ಕಳೆದುಕೊಳ್ತಾರೆ. ಬಿಜೆಪಿ ಬಂದರೆ ಮಂಗಳಸೂತ್ರದ ಜೊತೆಗೆ ಗಂಡಂದಿರು ಮಕ್ಕಳನ್ನೂ ಕಳೆದುಕೊಳ್ತಾರೆ. ಬಿಜೆಪಿ ಕೋಮುಗಲಭೆ ಮೂಲಕ ಬಡವರ ಮಕ್ಕಳನ್ನು ಸಾಯುವಂತೆ ಮಾಡುತ್ತೆ. ಪ್ರಧಾನಿ ಮೋದಿ ವಿರುದ್ಧ ಮಾಜಿ MLA ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है. इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे. घुसपैठियों को बांटेंगे. क्या आपकी मेहनत की कमाई का पैसा घुसपैठियों को दिया जाएगा? आपको मंजूर है ये कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है. भाइयों बहनों, ये अर्बन नक्सल की सोच, मेरी माताओं बहनों, ये आपका मंगल सूत्र भी बचने नहीं देंगे. यहां तक जाएंगे मैं कहने आया हूं. और प्रधानमंत्री ಇಷ್ಟು ಕೆಳಮಟ್ಟಕ್ಕೆ ಮಾತಾಡಬಾರದಾಗಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಯಾರಾದರೂ ಹಿಂದೂಗಳ ಮಂಗಳಸೂತ್ರನ ತೆಗೆದು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳೋದಿದೆಯಲ್ಲ, ಅವರು ಅವರ ಸ್ಥಾನಕ್ಕೆ ಅಗೌರವ ತರ್ತಕ್ಕಂಥ ಮಾತುಗಳು. ಈ ದೇಶದ ಪ್ರಧಾನ ಮಂತ್ರಿಯಾಗಿ ಎಲ್ಲ ಜನಾಂಗದವ್ರನ್ನು ಕೂಡ ಸಮಾನವಾಗಿ ನೋಡ್ಕೊಳ್ತಕ್ಕಂಥ ಕರ್ತವ್ಯ ಅವ್ರದ್ದು. ಅವರು ಈ ಥರ ಮಾತಾಡೋದಿದೆಯಲ್ಲ, ಇದು ಅವರ ಶೋಭೆ ತರ್ತಕ್ಕಂಥ. ಸಮಾನವಾಗಿ ಆಸ್ತಿ ಹಂಚಿಕೆ ಆಗಬೇಕು, ದಟ್ ಈಸ್ ಸೋಷಿಯಲ್ ಜಸ್ಟಿಸ್. ಅಧಿಕಾರದಲ್ಲಿ ಹಂಚಿಕೆ ಆಗಬೇಕು, ಸಂಪತ್ತಿನಲ್ಲಿ ಹಂಚಿಕೆ ಆಗಬೇಕು, ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು. ಸಮಾಜ ನಿರ್ಮಾಣ ಆಗಬೇಕಾದ್ರೆ ಕೆಲವೇ ಜನರ ಕೈನಲ್ಲಿ ಅಧಿಕಾರ ಸಂಪತ್ತು ಇದ್ರೆ ಆಗೋದಿಲ್ಲ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಅಸಮಾನತೆ ಹೋಗಬೇಕಾದ್ರೆ ಅಧಿಕಾರ ಮತ್ತು ಸಂಪತ್ತು ಕೆಲವರೇ ಕೈನಲ್ಲಿ ಇರಬಾರ್ದು, ಅದು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತ ಹೇಳಿದ್ದಾರೆ. ಸರ್ವರಿಗೂ ಸಮಬಾಳು,
ಸಮಪಾಲು ಅಂತಕ್ಕಂಥ ಬರೀ ಹಿಂದೂಗಳು ಮಂಗಲಸೂತ್ರ ಅಲ್ಲ, ಎಲ್ಲಾ ಧರ್ಮದವರು ತಾಯಂದ್ರು ಕೂಡ ತಮ್ಮ ಗಂಡಂದ್ರನ್ನ ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ. ಯಾಕೆ ಅಂತಂದ್ರೆ ಇವರು ದೇಶದಲ್ಲಿ ಬರೀ ಕೋಮುಗಲಭೆ, ದೊಂಬಿ, ಗಲಾಟೆ ಇದನ್ನ ಇದು ಮಾಡಿ ಅವ್ರ ಮಕ್ಕಳು ಸಾಯೋ ಹಂಗೆ ಮಾಡ್ತಾರೆ, ಒಬ್ರನ್ನೊಬ್ರು ಬಡದಾಡ್ಕೊಂಡು. ಮತ್ತೆ ಶಿಕ್ಷಣ, ಉದ್ಯೋಗ ಇದನ್ನ ಯಾವುದು ಕೊಡದೆ ನಮ್ಮ ಮಕ್ಕಳನ್ನ ಈ ರೀತಿ ಕೋಮು ಗಲಭೆ ಗಲಾಟೆಗಳಲ್ಲಿ ತೊಡಗಿಸಿ ಅವರು ನಿರುದ್ಯೋಗಿಗಳಾಗಿ ಅಶಿಕ್ಷಿತರಾಗಿರೋ ಹಂಗೆ ಮಾಡ್ತಾರೆ, ಸಮಾಜನ ಅಧಪತನ ತಗೊಂಡು ಹೋಗೋ ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತು ಪ್ರಧಾನಿಯವರು ಏನು ಮಾಡಿದ್ರಲ್ಲ, ಓಟ್ ಕೇಳೋ ಹೆಸರಲ್ಲಿ ಏನು ಹೇಳಿಕೊಳ್ಳಿ ಕೊಟ್ಟಿದ್ರಲ್ಲ, ಅತ್ಯಂತ ತುಚ್ಛವಾದಂತೂ ಪ್ರಪಂಚದ ಯಾವ ಪ್ರಜಾಪ್ರಭುತ್ವದಲ್ಲೂ ಕೂಡ ಈ ರೀತಿ ಒಬ್ಬ ಪ್ರಧಾನಿ ಅಂತ ಮಟ್ಟಕ್ಕೆ ಇಳಿಯೋದಿಲ್ಲ.